ಇಂದು ಭಾರತದ ಗಿಡಮೂಲಿಕೆ ಕೇವಲ ಮನೆಮದ್ದಿನ ಸ್ವರೂಪದಲ್ಲಷ್ಟೇ ಕೆಲಸ ಮಾಡದೆ ವಾಣಿಜ್ಯವಾಗಿಯೂ ಸಾಕಷ್ಟು ಹೆಸರು ಮಾಡಿ ಬೆಳೆಯುತ್ತಿದೆ ಅದರಲ್ಲೂ ಮುಖ್ಯವಾಗಿ ಅಲೋವೆರಾ ಗಿಡದ ಕಮರ್ಷಿಯಲ್ ಸ್ವರೂಪ ಭಾರತದ ಗಿಡಮೂಲಿಕೆ ಎಷ್ಟು ಪ್ರಯೋಜನಕಾರಿ ಎಂಬುದನ್ನು ತಿಳಿಸುತ್ತದೆ ಹಾಗಾದರೆ ಬನ್ನಿ ವೀಕ್ಷಕರೇ ಇಂದು ಅಲೋವೆರಾ ಗಿಡಮೂಲಿಕೆ ಬಗ್ಗೆ ತಿಳಿಯೋಣ ಅಲೋವೆರಾ ಗಿಡದಲ್ಲಿ ಅಡಗಿದೆ ಸಾಕಷ್ಟು ಪ್ರಯೋಜನ ಆರೋಗ್ಯ ವೃದ್ಧಿಗೂ ಜೈ ಸೌಂದರ್ಯ ವರ್ಧಕಕ್ಕೂ ಸೈ ಇದು ಎಲ್ಲರಿಗೂ ಗೊತ್ತಿರುವಂತ ಗಿಡಮೂಲಿಕೆ ಇದಕ್ಕೆ ಅಲೋವೆರಾ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ಇದರ ಹೆಸರು ಗ್ರಹಕನ್ಯಾ ಅಂತ ಅಥವಾ ಇನ್ನೊಂದು ಹೆಸರು ಇದೆ ಕುಮಾರಿ ಅಂತ ಕುಮಾರಿಯರಿಗೆ ಅಂದ್ರೆ ಮಹಿಳೆಯರಿಗೆ ಇದು ಅತಿ ಉಪಯುಕ್ತವಾದಂತ ಗಿಡಮೂಲಿಕೆ ಅದೇ ರೀತಿ ಹೇಗೆ ಮನೆಯಲ್ಲಿ ಒಬ್ಬ ಮಗು ಕನ್ಯೆ ಏನಿದೆ ಅದು ಮನೆಗೆ ಶೋಭೆ ತರುತ್ತದೋ ಅದೇ ರೀತಿ ಈ ಗಿಡಮೂಲಿಕೆ ಮನೆಗೆ ಮುಖ್ಯವಾಗಿ ಮನೆಯ ಮಹಿಳೆಯರಿಗೆ ಇದು ಬಹಳ ಉಪಯುಕ್ತವಾದಂತ ಗಿಡಮೂಲಿಕೆ ಇವತ್ತು ಇದರ ಉಪಯುಕ್ತತೆ ಬೇರೆ ಬೇರೆ ಮಜಲ್ನಲ್ಲಿ ಇದೆ ಇದು ಇವತ್ತು ಒಂದು ಕಮರ್ಷಿಯಲ್ ಪ್ಲಾಂಟ್ ಆಗಿ ಬೆಳೆಯತಾ ಇದೆ ಸೌಂದರ್ಯ ವರ್ಧಕವಾದಂತ ಗಿಡ ಇದು ನಮ್ಮ ಚರ್ಮದಲ್ಲಿ ಮುಖದಲ್ಲಿ ಆಗಲಿ ಅಥವಾ ಶರೀರದ ಚರ್ಮದಲ್ಲಿ ಇದನ್ನು ಲೇಪನ ಮಾಡೋದ್ರಿಂದಾಗಿ ಶರೀರದ ಕಾಂತಿ ಹೆಚ್ಚಿಸುತ್ತದೆ ಅದೇ ರೀತಿ ನಮ್ಮ ಅಗ್ನಿಯನ್ನು ವೃದ್ಧಿ ಮಾಡುವಂತ ಜೀರ್ಣ ಪ್ರಕ್ರಿಯೆಯನ್ನು ವೃದ್ಧಿ ಮಾಡುತ್ತದೆ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಮಹಿಳೆಯರಲ್ಲಿ ಕಂಡುಬರುವಂತ ಏನು ಋತುಸ್ರಾವ ಏನಿರುತ್ತದೆ ಅದನ್ನು ಕರೆಕ್ಟ್ ಮಾಡುವಂತ ಒಂದು ಗುಣ ಈ ಗಿಡದಲ್ಲಿ ಇದೆ ಅದಕ್ಕೋಸ್ಕರನೇ ಇದಕ್ಕೆ ಕುಮಾರಿ ಅಂತ ಹೇಳಿ ಹೆಸರಿಟ್ಟಿದ್ದಾರೆ ಅದೇ ರೀತಿ ಇವತ್ತು ಇದರ ಪ್ರಯೋಗ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಕ್ಯಾನ್ಸರ್ ಅಲ್ಲಿ ಅದು ಯಾವುದೇ ರೀತಿಯ ಕ್ಯಾನ್ಸರ್ ಇರಬಹುದು ಆ ಕ್ಯಾನ್ಸರ್ ನಲ್ಲಿ 10 ಗ್ರಾಂನಷ್ಟು ಈ ಔಷಧಿ ಏನು ಪಲ್ಪ್ ಇದೆ ಅದನ್ನು ಯಾವುದರೊಟ್ಟಿಗೆ ಮಿಕ್ಸ್ ಮಾಡೋದು ಬೇಡ ಹಾಗೇನೇ ಸೇವಿಸೋದರಿಂದಾಗಿ ಕ್ಯಾನ್ಸರ್ ಕಡಿಮೆ ಆದದ್ದನ್ನು ನಾನು ಬಹಳ ನೋಡಿದ್ದೀನಿ ಒಂದಂತು ಮಹಿಳೆ ನನಗೆ ಯಾವಾಗಲೂ ನೆನಪಾಗ್ತಾಳೆ ಅವಳು ಲಿವರ್ ಕ್ಯಾನ್ಸರ್ ನಿಂದ ಬಳಲುತ್ತಿದ್ಲು ಅವಳು ಮಗನ ಮದುವೆ ಏನು ಮಲಗಿ ಮಂಟಪದ ಪಕ್ಕದಲ್ಲೇ ಮಲಗಿ ಬಿಟ್ಟು ಮದುವೆ ಮಾಡಿಸಿದರು ಮದುವೆ ಆಗಿ 2 ತಿಂಗಳಾಗುವಾಗ ಅವಳು ಎದ್ನಿತ್ತು ಕ್ಯಾನ್ಸರ್ ಗುಣ ಆಯಿತು ಸೋ ಅಷ್ಟು ಶಕ್ತಿ ಇರುವಂತ ಗಿಡ ಇದು 10 ಗ್ರಾಂ ಬೆಳಿಗ್ಗೆ 10 ಗ್ರಾಂ ರಾತ್ರಿ ಇದರ ಪಲ್ಪ್ ಅನ್ನು ಡೈರೆಕ್ಟ್ ಆಗಿ ತಿನ್ನಬಹುದು ಇದೇನು ರಸ ಮಾಡಿ ಇನ್ನೊಂದು ಮಾಡಿ ತಿನ್ನುವ ಅವಶ್ಯಕತೆ ಇಲ್ಲ ಸೋ ಇದು ಮುಖ್ಯವಾಗಿ ಜೀರ್ಣ ಪ್ರಕ್ರಿಯೆಯಲ್ಲಿ ಹಾಗೇನೇ ಏನು ಬರ್ನ್ ಆಗ್ತದೆ ಗಾಯ ಬೆಂಕಿಯಿಂದ ಗಾಯ ಏನಾಗ್ತದೆ ಆ ಗಾಯಕ್ಕೆ ಇದರಿದ್ದು ಒಂದು ಕೋಟಿಂಗ್ ಮಾಡೋದ್ರಿಂದಾಗಿ ಗಾಯ ಕೂಡ ಇನ್ಫೆಕ್ಷನ್ ಆಗೋದಿಲ್ಲ ಬೇಗವಾಗಿ ಗುಣ ಆಗ್ತದೆ ಸೋ ಆದ ಕಾರಣ ಗಾಯಕ್ಕೋಸ್ಕರ ಮಲಂ ತರಲಿಕ್ಕೆ ಹುಡುಕುವ ಅವಶ್ಯಕತೆ ಇಲ್ಲ ನಿಮ್ಮ ಮನೆಯಲ್ಲೇ ಇರ್ತದೆ ನೋಡಿದ್ರಲ್ಲ ವೀಕ್ಷಕರೇ ಅಲೋವೆರಾ ಗಿಡದಲ್ಲಿ ಎಷ್ಟೊಂದು ಪ್ರಯೋಜನಗಳಿವೆ ಎಂಬುದನ್ನು ಇಂಥದ್ದೇ ಮತ್ತೊಂದಷ್ಟು ಉಪಯುಕ್ತ ಮಾಹಿತಿಯನ್ನು ಹಾಸನದ SDM ಆಸ್ಪತ್ರೆ ಮತ್ತು ಕಾಲೇಜಿನ ಪ್ರಾಂಶುಪಾಲರು ಮತ್ತು ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಪ್ರಸನ್ನ ನರಸಿಂಹರಾವ್ ಅವರು ಮುಂದಿನ ಸಂಚಿಕೆಗಳಲ್ಲಿ ತಿಳಿಸಿಕೊಡಲಿದ್ದಾರೆ ನೋಡ್ತಾ ಇರಿ GSS ಮಾಧ್ಯಮ ಈ ಕಂಟೆಂಟ್ ಇಷ್ಟ ಆಯ್ತಲ್ವ ನಿಮಗೆ ಹಾಗಿದ್ರೆ ತಡೆ ಯಾಕೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇಷ್ಟ ಆದರೆ ಲೈಕ್ ಕೊಡಿ ಅಷ್ಟೇ ಅಲ್ಲ ಅಲ್ಲಿ ಕಮೆಂಟ್ ಬಾಕ್ಸು ಸಹ ಇದೆ ದಯಮಾಡಿ ನಿಮ್ಮ ಕಮೆಂಟ್ನ ಅಲ್ಲಿ ಪ್ಲೇಸ್ ಮಾಡಿ